ಗಿಣಿ ಹೇಳಿದ ಕತೆ. ಈ ಹೀರೋ ಬಲು ಡಿಫ್ರೆಂಟ್. ಈ ಹೀರೋಗಿರಿಯ ವಿಚಾರದಲ್ಲಿ ಯಾರು ಬ್ರೇಕ್ ಮಾಡಲು ಇಚ್ಛಿಸದ ಪರಂಪರಾಗತ ಸಿದ್ಧ ಸೂತ್ರವೊಂದಿದೆ. ಪ್ರತಿಯೊಂದರಲ್ಲಿಯೂ ಬಿಲ್ಡಪ್, ಎಂಟ್ರಿ ಸಾಂಗಿನ ಅದ್ಧೂರಿತನಗಳಿಲ್ಲದ ಹೀರೋ ಪಾತ್ರವನ್ನ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಗಿಣಿ ಹೇಳಿದ ಕತೆಯ ಹೀರೋ ಇಂತಹ ಮಾಮೂಲು ಸೂತ್ರಗಳಿಗೆ ತದ್ವಿರುದ್ಧ. ಅಷ್ಟಕ್ಕೂ ಈ ಚಿತ್ರದಲ್ಲಿ ಹೀರೋಯಿಸಂಗೆ ಒತ್ತು ಕೊಟ್ಟಿಲ್ಲ. ಪ್ರತಿ ಪಾತ್ರಗಳಿಗೂ ಪ್ರಾಧಾನ್ಯತೆ ಇದೆ. ಹೀರೋ ಅವಶ್ಯಕ ಸಂದರ್ಭಗಳಲ್ಲಿ ಹಾಸ್ಯ ನಟರಿಂದ ಏಟು ತಿನ್ನುವ ಸಂದರ್ಭ ಬಂದರೂ ಹಿಂದೇಟು ಹಾಕೋದಿಲ್ಲ. ಆ ಪಾತ್ರ ಪ್ರೇಕ್ಷಕರ ಪಾಲಿಗೆ ತಮ್ಮ ನಡುವಿನಂತದ್ದೊಂದು ಸೀದಾ ಸಾದಾ ಕ್ಯಾರೆಕ್ಟರ್ ತೆರೆಯುತ್ತಾ ನಡೆದು ಹೋದಂತೆಯೇ ಭಾಸವಾಗಲಿದೆ. ಆದ್ರೆ ಈ ಕಥೆಯ ಸಮಯ ಸಂದರ್ಭಗಳೇ ನಾಯಕನ ಪಾತ್ರಕ್ಕೆ ಹೀರೋ ಇಮೇಜ್ ತಂದು ಕೊಡುತ್ತೆ. ಅದು ಯಾವ ರೀತಿಯಲ್ಲಿ ಎಂಬುದಕ್ಕೆ ಬಿಡುಗಡೆಯೆಂದೇ ಉತ್ತರ ಸಿಕ್ಕಿತ್ತು. ಅತಿ ಶೀಘ್ರದಲ್ಲಿಯೇ ಅದಕ್ಕೆ ಕಾಲ ಕೂಡಿ ಬರಲಿದೆ. ಹೀರೋನ ಎಂಟ್ರಿ ಸಾಂಗ್ ಅನ್ನ ಕೂಡ ಡಿಫ್ರೆಂಟ್ ಆಗಿಯೇ ರೂಪಿಸಲಾಗಿದೆ. ಹಿತನ್ ಹಾಸನ್ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಿರುವ ಈ ಹಾಡು ಹೀರೋನ ಗುಣಗಳನ್ನ ಹೊಗಳುವಂತಿಲ್ಲ, ಬದಲಾಗಿ ಯಾರು ನಿಜವಾದ ಹೀರೋಗಳು ಎಂಬುದನ್ನ ನಿರೂಪಿಸುವಂತಿದೆ. ಈ ಮೂಲಕ ಜನ ಅಷ್ಟಾಗಿ ಗಮನಹರಿಸದ ದಿನನಿತ್ಯದ ಕೆಲಸ ಕಾರ್ಯ ಮಾಡೋ ಸಾಮಾನ್ಯರು ಈ ಚಿತ್ರದಲ್ಲಿ ಅಸಲಿ ಹೀರೋಗಳಾಗಿ ಮಿಂಚಲಿದ್ದಾರೆ. ಪ್ರೀತಿಯನ್ನು ಗೆದ್ದು ಲೋಕೋತ್ತ